ನಾವು ಏನು ಯೋಚನೆ ಮಾಡುತ್ತೇವೋ ಅದನ್ನು ಮಾಡುತ್ತೇವೆ ಇಲ್ಲಿಯವರೆಗೆ ಯಾವ ಯೋಚನೆ ಮಾಡಿಲ್ಲವೋ ಅದು ಇವತ್ತು ಮಾಡಿ ಬನ್ನಿ ವಾಟ್ಸಪ್ ಬೆಳೆದು ಬಂದ ದಾರಿ ನೋಡೋಣ ಬ್ರಿಯಾನ್ ಆ್ಯಕ್ಟನ್ ಮತ್ತು ಜಾನ್ ಕಾಮ್ ಈ ಹೆಸರು ನೀವು ಕೇಳಿರಬಹುದು ನೀವು ಕೇಳಲಿಲ್ಲ ಅಂದರೆ ಬನ್ನಿ ನಾನು ನಿಮಗೆ ಹೇಳುತ್ತೇನೆ ನಿಮ್ಮೆಲ್ಲರ ಹತ್ತಿರ ಆಂಡ್ರಾಯ್ಡ್ ಫೋನ್ ಇದೆ ಯಾವ ಅದರಲ್ಲಿ ಇದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಅದರಲ್ಲಿ ವಾಟ್ಸಪ್ ಇದ್ದೇ ಇರುತ್ತದೆ ಇದರ ಉಪಯೋಗ ನಾವೆಲ್ಲರೂ ಮಾಡುತ್ತೇವೆ ಆದರೆ ಇದರ ಇತಿಹಾಸ ಹಾಗೂ ಕೆಲವಿನ ಬಗ್ಗೆ ನಿಮಗೆ ಗೊತ್ತಿಲ್ಲ ಬ್ರಿಯಾನ್ ಆಕ್ಟನ್ ಮತ್ತು ಜಾನ್ ಕಾಮ್ ಇಬ್ಬರು ಸ್ನೇಹಿತರು ಸೇರಿ ವಾಟ್ಸಪ್ ಆ್ಯಪ್ ತಯಾರಿಸಿದರು ಮೊದಲು ಇಬ್ಬರು ಸ್ನೇಹಿತರು ಯಾಹೂ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ವಾಟ್ಸಪ್ ತಯಾರಿಸುವ ಸಲುವಾಗಿ ಯಾಹೂದಂತಹ ದೊಡ್ಡ ಕಂಪನಿಯ ಕೆಲಸ ಬಿಟ್ಟರು ಶುರುವಲ್ಲಿ ಹೆಚ್ಚಿಗೆ ಗೆಲುವು ಸಿಗದ ಕಾರಣ ಅವರಿಗೆ ಅನಿಸುತ್ತಿತ್ತು ಮತ್ತೆ ನಾವು ಕೆಲಸಕ್ಕೆ ಹೋಗಬೇಕು ಹಾಗೂ ಇವತ್ತಿನಿಂದ ಹನ್ನೊಂದು ವರ್ಷದ ಕೆಳಗೆ ಎರಡ್ ಸಾವಿರದ ಒಂಬತ್ತರಲ್ಲಿ ಫೇಸ್ಬುಕ್ ಕಂಪನಿಯಲ್ಲಿ ಕೆಲಸಕ್ಕೆ ಹೋಗುತ್ತಾರೆ ಬ್ರಿಯಾನ್ ಕನಸು ಫೇಸ್ಬುಕ್ ಕಂಪನಿಯಲ್ಲಿ ಕೆಲಸ ಮಾಡಬೇಕಿತ್ತು ಆದರೆ ಫೇಸ್ಬುಕ್ ಅವರನ್ನ ರಿಜೆಕ್ಟ್ ಮಾಡಿತ್ತು ಬ್ರಿಯಾನ್ ಆಕ್ಟನ್ ಇದರಿಂದ ತುಂಬ ದುಃಖಿಯಾದರು ಆದರೆ ಅವರು ಸೋಲೊಪ್ಪಲಿಲ್ಲ ಅವರು ಟ್ವಿಟರ್ನಲ್ಲಿ ಜಾಬ್ ಅಪ್ಲೈ ಮಾಡಿದ್ದರು ಇಲ್ಲಿಯೂ ಅವರಿಗೆ ನಿರಾಶೆಯಾಯಿತು ಟ್ವಿಟರ್ ಕಂಪನಿಯೂ ಅವರಿಗೆ ರಿಜೆಕ್ಟ್ ಮಾಡಿತ್ತು ಇವತ್ತಿನ ಕಾಲದಲ್ಲಿ ಯಾರಿಗಾದರೂ ಒಂದು ಸಾರಿ ರಿಜೆಕ್ಟ್ ಮಾಡಿದರೆ ಸಾಕು ಅವರ ನಿಯತ್ತಿನ ಮೇಲೆ ಅವರೇ ಸಂಶಯ ಪಡುತ್ತಾರೆ ಹಾಗೂ ನಿರಾಶೆಯಿಂದ ಮನೆಯಲ್ಲಿ ಇರುತ್ತಾರೆ ಆದರೆ ಬ್ರಿಯಾನ್ ಆಕ್ಟನ್ ಹೀಗೆ ಏನೂ ಮಾಡಲಿಲ್ಲ ಅವರು ಎತ್ತು ಒಂದು ಹೊಸ ಪ್ರಯತ್ನ ಮಾಡಿದರು ಅವರ ಮುಂದೆ ನಾನು ಯಾವ ಕಂಪನಿಗೂ ಕೆಲಸ ಮಾಡುವುದಿಲ್ಲ ಅಂತ ನಿರ್ಣಯ ತೆಗೆದುಕೊಂಡರು ಮತ್ತು ನಾನು ಈಗ ನನ್ನದೇ ಪ್ರಾಡಕ್ಟ್ ತಯಾರಿಸುತ್ತೇನೆ ಅಂತ ನಿರ್ಣಯ ತೆಗೆದುಕೊಂಡರು ಅವರು ಅವರ ಸ್ನೇಹಿತ ಜಾನ್ ಕಾಮ್ ಜೊತೆ ಸೇರಿ ಹಗಲು ರಾತ್ರಿ ಕೆಲಸ ಮಾಡಿ ವಾಟ್ಸಪ್ ತಯಾರಿಸಿದರು ಆಗ ವಾಟ್ಸಪ್ ಅನ್ನು ಎರಡು ಸಾವಿರದ ಒಂಬತ್ತರಲ್ಲಿ ತಯಾರಿಸಲಾಯಿತು ಮತ್ತು ಇಲ್ಲಿಯವರೆಗೆ ಇದರ ಬೆಳವಣಿಗೆ ಫೇಸ್ಬುಕ್ಗಿಂತ ಹೆಚ್ಚಿಗೆ ಆಗಿದೆ ಪ್ರಾರಂಭದಲ್ಲಿ ದ ವಾಟ್ಸಪ್ ಕೆಲಸ ಶುರು ಮಾಡಿತ್ತು ಆಗ ಫ್ರೀ ಮೆಸೇಜಿಂಗ್ಗಾಗಿ ಸ್ಕೈಪ್ ಬಿ ವಿಎಮ್ ಆ್ಯಂಡ್ ಚಾಟ್ ಆಪ್ಷನ್ ಇದ್ದವು ಆದರೆ ವಾಟ್ಸಪ್ ನಮ್ಮ ಮೊಬೈಲ್ ನಂಬರಿಂದ ಲಾಗಿನ್ ಮಾಡಲಾಗುತ್ತಿತ್ತು ಅವರ ಗೆಲುವು ಹಾಗೂ ಕಷ್ಟಪಡುವ ರೀತಿಯನ್ನು ನೋಡಿದ ಸ್ನೇಹಿತರು ವಾಟ್ಸಾಪ್ನಲ್ಲಿ ಕೆಲಸ ಮಾಡಲು ಇನ್ವೆಸ್ಟ್ ಮಾಡಿದ್ದರು ವಾಟ್ಸ್ಆ್ಯಪ್ ಅವತ್ತಿಂದ ಇವತ್ತಿನವರೆಗೂ ಹಿಂತಿರುಗಿ ನೋಡಲಿಲ್ಲ ಇವತ್ತು ವಾಟ್ಸ್ಆಪ್ ಅನ್ನು ಐದುನೂರು ಕೋಟಿ ಜನ ಬಳಸುತ್ತಾರೆ ಯಾವ ಫೇಸ್ಬುಕ್ ಅವರನ್ನು ರಿಜೆಕ್ಟ್ ಮಾಡಿತೋ ಅದೇ ಫೇಸ್ಬುಕ್ ಇವತ್ತು ವಾಟ್ಸ್ಆಪ್ ಅನ್ನ ಹತ್ತೊಂಬತ್ತು ಬಿಲಿಯನ್ ಡಾಲರ್ಗೆ ಖರೀದಿಸಿತ್ತು ಭಾರತೀಯರ ಲೆಕ್ಕದ ಪ್ರಕಾರ ಇದು ಒಂದು ಲಕ್ಷ ಕೋಟಿಗಿಂತ ಹೆಚ್ಚಿಗೆಯಾಗಿದೆ ಬ್ರಿಯಾನ್ ಎಕ್ಟನ್ ಯಾವ ಕಂಪನಿಯಲ್ಲಿ ಕೆಲಸ ಕೇಳಲು ಹೋಗಿದ್ದರು ಅವರು ಇವತ್ತು ಆ ಕಂಪನಿಯ ಶೇರ್ ಹೋಲ್ಡರ್ ಆಗಿದ್ದಾರೆ ಸ್ನೇಹಿತರೆ ಇದಕ್ಕೆ ಹೇಳುತ್ತಾರೆ ಆತ್ಮವಿಶ್ವಾಸ ಹೊಂದಿದ್ದರೆ ಸಾಕು ಯಾವ ಕಂಪನಿಯಲ್ಲಿ ಅವರು ಚಿಕ್ಕ ಕೆಲಸ ಕೇಳಲು ಹೋಗಿದ್ದರೂ ಆ ಕಂಪನಿ ಅವರು ತಯಾರಿಸಿದ್ದ ಅಪ್ಲಿಕೇಶನ್ ಅನ್ನ ಹತ್ತೊಂಬತ್ತು ಬಿಲಿಯನ್ ಡಾಲರ್ಗೆ ಖರೀದಿಸಿತ್ತು ಇವತ್ತಿಗೂ ಜಗತ್ತಿನ ಅತಿ ದೊಡ್ಡ ಡೀಲ್ ಎನ್ನಲಾಗುತ್ತದೆ ಸ್ನೇಹಿತರೆ ನಿಮ್ಮ ಗೆಲುವು ನಿಮ್ಮ ಯೋಚನೆಯ ಮೇಲೆ ನಿರ್ಧರಿಸುತ್ತದೆ ನೀವು ನಿಮ್ಮ ಒಂದು ಸೋಲಿಗಾಗಿ ದುಃಖಿಯಾಗಿ ನಿಮ್ಮ ಜೀವನ ಹಾಳು ಮಾಡಿಕೊಳ್ಳುತ್ತೀರೋ ಅಥವಾ ಅದೇ ದುಃಖದಿಂದ ಪುನಃ ಪ್ರಯತ್ನ ಮಾಡಿ ಗೆಲುವು ಸಾಧಿಸುತ್ತೀರೋ ಅನ್ನುವುದು ನಿಮಗೆ ಬಿಟ್ಟಿದ್ದು ನಿಮ್ಮ ಅತ್ಯಮೂಲ್ಯ ಸಮಯ ನಮಗೆ ಕೊಟ್ಟಿದ್ದಕ್ಕಾಗಿ ತುಂಬ ಹೃದಯದಿಂದ ಧನ್ಯವಾದಗಳು